ಎಮ್ಮೆ ಸ್ವಾಮಿ ನಿಮ್ಮ ಬ್ಯಾಂಕಲ್ಲಿ ತರಿಸಿ ದುಡ್ಡೆ ಬಂದಿಲ್ಲ ಸ್ವಾಮಿ. ಬಡವರಿಗೆ ತುಂಬಾ ತೊಂದರೆ ಆಗಿದೆ ಸ್ವಾಮಿ. ಕೆಲ್ಸನೇ ಇಲ್ಲ ಸ್ವಾಮಿ ಮೋದಿಜಿ, ಕೆಲ್ಸನೇ ಇಲ್ಲ ಸ್ವಾಮಿ. ಸ್ವಾಮೀಜಿ ಜೋಬು ಖಾಲಿ, ಸ್ವಾಮಿ ಜೋಬು ಖಾಲಿ. ಸೀಮೆನೆ ಇಲ್ಲ ಸ್ವಾಮಿ, ಮನೇಲಿ ದೀಪ ಕಾಸಿಗೆ ಸೀಮೆನೆ ಇಲ್ಲ ಸ್ವಾಮಿ. ಸೀಮೆನೆ ಇಲ್ಲ, ನಿನ್ನ ಬಾಯ ಬಂದಾಗ ಸೀಮೆನೆ ಇಲ್ಲ. ಸಾಮಾರು ಮಾರಾಟ ಹಿಡ್ತಿದ್ರು ಅಂದ್ರೆ ಬೇಳೆ ತಗೊಂಬಂದ್ರೆ ಕೆಲ್ಯಪ್ಪ ಬೇಳೆ ಎರಡು ರೂಪಾಯಿ ಇದ್ದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಆಯ್ತಪ್ಪ ಸಾರಿಗೆ ಬೇಳೆ. ಸ್ವಾಮಿ ಮೋದಿಜಿ ಸೀಮೆನೆ ಇಲ್ಲ, ಬೇಳೆ ಇಲ್ಲ. ಪೆಟ್ರೋಲ್ ಬ್ಯಾಂಕ್ ಹೋದ್ರೆ ಡೀಸೆಲ್ ಬೆಲೆ ಏರಿಕೆ, ಗ್ಯಾಸ್ ಕಸ್ತಾನ ಅಂದ್ರೆ ಏಳ್ನೂರು ರೂಪಾಯಿ ಎಂಟೂರು ರೂಪಾಯಿ ಇದಲ್ಲ ಸ್ವಾಮಿ. ನಿಮ್ಮ ಮೈತ್ರಿ ಟ್ಯಾಕ್ಸ್ ಮಾಡ್ಕೊಂಡು ಮಾತಾಡ್ತಾ ಕೇಳಿ ಕೇಳಿ ನಮ್ಮ ಮನೆ ಮಹಾಲ್ ಬಿದ್ದು ಹೋಯ್ತಲ್ಲ ಸ್ವಾಮೀಜಿ. ಮೋದಿ 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 ಬಡವರ ಬಾಯಿಗೆ ಮಣ್ಣು ಹಾಕಲ್ಲ ಮೋದಿ. ಇಲ್ಲ ಬಾಯಿ ಯಾವಾಗ ಮಣ್ಣು ಹಾಕ್ತೀವಿ ಮೋದಿ, ನಾವು ಯಾವಾಗ ಹಾಕದಪ್ಪ ಕೇಳಪ್ಪ ರೈತರೇ ಕೇಳಿ. ಮೈಕಾದಲ್ಲಿ ಕೊಟ್ರೆ ಹಾಜಿ ಮೋದಿ ನಿಮ್ಮ ಬಾಯಿಗೆ ಮಣ್ಣು ಹಾಕಜಿ ಅಂತ ಹೇಳ್ತಾರೆ ಮೋದಿಜಿ. ನಮ್ಮ ಕಷ್ಟ ಯಾರು ಕೇಳೋದು ಮೋದಿಜಿ? ಇವಾಗದಪ್ಪ ದಲಿತರಿಗೆ ಮನೆ ಕೊಟ್ರು, ಹೊಲ ಕೊಟ್ರು, ತಿನ್ನಕ್ ಅನ್ನ ಕೊಟ್ರು ಮೋದಿಜಿ. ನೀವು ಬಂದು ನಮ್ಮ ಬಾಯಿಗೆ ಮಣ್ಣು ಹಾಕಿದ್ರ ಮೋದಿಜಿ? ಬೇಡಪ್ಪ ಬೇಡ, ಬಿಜೆಪಿ ಸರ್ಕಾರ ಬೇಡಪ್ಪ. ಬೇಡಪ್ಪ ಮೋದಿಜಿ ಬೇಡ, ಮೋದಿಜಿ ಕಾಂಗ್ರೆಸ್ ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷ ಬಂದ್ರೆ ದಲಿತರಿಗೆ ತಿನ್ನಕ್ ಅನ್ನ ಸಿಗ್ತದೆ. ಏನ್ ಬಿಟ್ಕೊಳ್ಳಿ ದಲಿತರೆ, ಅಲ್ಪಸಂಖ್ಯಾತರೆ, ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬರ್ಬೇಕು. ಮೋದಿ ಸರ್ಕಾರ ಬಂದ್ರೆ ಚಡ್ಡಿ ನೀರೋದಿಲ್ಲ, ಪೈಕ ನೀರೋದಿಲ್ಲ. ಬೇಡ